ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಹದಿನೈದು ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳು ಯಾರು ಕರ್ನಾಟಕ ಟಿವಿಯಲ್ಲಿ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಎಸ್ ಇವ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಈಗ ಬಿಜೆಪಿ ಇದು ಇನ್ನೇನು ಕೆಲವೇ ದಿನಗಳಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ ಅದಕ್ಕೂ ಮೊದಲು ನಾವು ಮೊದಲು ಕರ್ನಾಟಕ ಟಿವಿ ನಾವು ಈಗಾಗಲೇ ಆರು ಸರ್ವೇಯನ್ನ ಮಾಡಿದ್ವಿ ಕೆಲವೊಂದಿಷ್ಟು ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನು ಹೇಳಿದೀವಿ ಕೆಲವು ವರ್ಷಸ್ ಇಬ್ಬರು ಇಬ್ಬರಿದ್ದು ಅಂತ ಹೆಸರನ್ನು ಹೇಳಿದೀವಿ ಸೊ ನಮಗೆ ಸಿಕ್ಕಂಥ ಬಿ ಪಕ್ಷದ ಮೂಲಗಳ ಮಾಹಿತಿ ಒಟ್ಟಾರೆಯಾಗಿ ಏನೆಲ್ಲ ಸಂಭವನೀಯ ಅಭ್ಯರ್ಥಿಗಳಿದೆ ಒಂದ್ ಲಿಸ್ಟ್ ಬರಣ ಈಗ ಬಿಜೆಪಿ ಮೂಲಗಳ ಮಾಹಿತಿ ಇದಾಕಿದ್ರು ಕೂಡ ಒಂದು ಚನ್ನಾ ಕಾಯಿಪಾಯಿ ಅನ್ನೋದೇನೋ ಬಟ್ ಆದ್ರೆ ಅಧಿಕೃತವಾಗಿ ಬಂದಾಗ ಹೆಚ್ಚು ಕಮ್ಮಿ ಏನಾಯ್ತದೋ ಈಗ ಇದು ನಾವು ಸಂಭವನೀಯ ಪಟ್ಟಿ ಸಂಭವನೀಯ ಪಟ್ಟಿ ಸೋ ಕೋಲಾರ ಬೆಂಗಳೂರು ಗ್ರಾಮಾಂತರ ಈ ಮೂರು ಜಿಲ್ಲೆಗಳು ನೋಡೋಣ ಈ ಕೋಲಾರ ನೋಡುವುದಾದರೆ ಕೋಲಾರ ವರ್ತೂರು ಪ್ರಕಾಶ್ ಏಕೆಂದರೆ ಅಲ್ಲಿ ಈ ಹಿಂದೆ ಏನೋ ಕೇಳ್ತಾ ಇದ್ರು ಯಾವುದು ಓಂ ಶಕ್ತಿ ಚಲಪತಿ ಆದರೂ ಸಹ ಬಿಜೆಪಿ ವರ್ತೂರು ಪ್ರಕಾಶ್ ಮಣೆ ಹಾಕುತ್ತೆ ಅಂತ ಹೇಳಲಾಗ್ತಾ ಇದೆ ಹೌದು ವರ್ತೂರು ಪ್ರಕಾಶ್

ಹ್ಮ್ ಅವ್ರಿಗೆ ಕನ್ಫರ್ಮ್ ಆಗ್ತಿದೆ ಟಿಕೆಟ್ ಅವರೊಬ್ಬರೇ ಅಲ್ಲೂ ಕೂಡ ಅಷ್ಟೇ ಇಲ್ಲೂ ಬಿಜೆಪಿ ಗೆದ್ದೇ ಗೆಲ್ತಿವಿ ಅಂತ ಹೇಳಿಲ್ಲ ಅಷ್ಟೇ ಹ್ಮ್ ಬಂಗಾರಪೇಟ್ವಾಮಿಗೆ ಫೈಟ್ ಇತ್ತು ಇಲ್ಲಿ ಮಹೇಶ್ ಎಕ್ಸ್ ಎಂ ಎಲ್ ಎ ಮುನಿ ವೆಂಕಟಪ್ಪ ಅವ್ರ ಮಗ ಮಹೇಶ್ ಎಲ್ಲ ಇತ್ತು ಬಟ್ ಆದ್ರೆ ಎಂ ನಾರಾಯಣ್ ಸ್ವಾಮಿ ನಾಲ್ಕನೂ ಬಾರಿ ನಾಲ್ಕು ಬಾರಿ ಶಾಸಕರಾಗ್ ಆಪರೇಷನ್ ಕಬ್ಬು ಬಿಜೆಪಿ ಬಂದು ಎಂಟರ್ ಅಲ್ಲಿ ಸೋತಿದ್ರು ಅವರು ಕೂಡ ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳೊಂದು ವಿಚಾರ ಅಂತಂದ್ರೆ ಇಲ್ಲಿ ಬಹುತೇಕ ಎಂ ನಾರಾಯಣ ಸೋಮ ಟಿಕೆಟ್ ಆಗುತ್ತೆ ಅಂತ ನೆಕ್ಸ್ಟ್ ಕೆಜಿಎಫ್ ಕ್ಷೇತ್ರ ಇಲ್ಲಿ ಸಂಪಂಗಿ ಜೊತೆಗೆ ಮೋಹನ್ ಕೃಷ್ಣ ಕ್ಲಾರಿಟಿ ಬಿಜೆಪಿಗೆ ಗೆಲುವಿನ ವಾತಾವರಣವನ್ನು ಸೃಷ್ಟಿ ಮಾಡ್ಕೋಬಹುದು ಇಬ್ಬರು ಸೇರಿ ಹೋದ್ರೆ ಇಲ್ಲಿ ಟಿಕೆಟ್ ಸಂಪಂಗಿಗಾರ ಆಗ್ಬಹುದು ಮೋಹನ್ ಕೃಷ್ಣ ಆಗ್ಬಹುದು ಆಗ್ಬಹುದು ಕ್ಷೇತ್ರ ಮಾಲೂರು ವಿಧಾನಸಭಾ ಕ್ಷೇತ್ರ ಮಾಲೂರಲ್ಲಿ ಮಂಜುನಾಥ್ ಗೌಡ ಜೊತೆಗೆ ಉಡಿ ವಿಜಯ್ ಕುಮಾರ್ ಬಿಜೆಪಿಯಿಂದ ಇಬ್ಬರು ಕೂಡ ಇದಾರೆ ಜಿಲ್ಲೆಯಲ್ಲಿ ಅತಿ ಕ್ಲಿಷ್ಟಕರ ಕ್ಷೇತ್ರ ಇದು ಬಿಜೆಪಿಗೆ ಬಟ್ ಬಿಜೆಪಿ ಬಲವಾಗಿದೆ ಎರಡು ಹೋಳ ಆದ್ರೆ ಹೋಗಿ ಮಂಜುನಾಥ್ ಗೌಡ್ರು ಕೊಟ್ಟು ಓಡಿ ಸಪೋರ್ಟ್ ಮಾಡ್ಬೇಕು ಓಡಿ ಕೊಟ್ಟು ಮಂಜುನಾಥ್ ಗೌಡ್ರು ಸಪೋರ್ಟ್ ಮಾಡಿದ್ರೆ ಬಿಜೆಪಿ ರಿಸಲ್ಟ್ ಯಾರು ಕೊಟ್ಟರು ಇಬ್ರು ಜೊತೆ ಆಗೋದ್ರೆ ರಿಸಲ್ಟ್ ಮಾಡಬಹುದು ಬಟ್ ಆತರ ಕಾಣಿಸ್ತಾ ಇಲ್ಲ ಒಂದು ಅಜನಾಥ್ ಗೌಡ್ರು ಕೊಟ್ರೆ ವಿಜಯಕುಮಾರ್ ಯಾಕೆ ಮಾಡಬೇಕು ಅಂತಿದಾರೆ ಸೂರ್ಯ ಚಂದ್ರ ವಿಜಯಕುಮಾರ್ ಕೊಟ್ರೆ ಮಂಜುನಾಥ ಗೌಡ್ರು ಯಾಕ್ ಮಾಡ್ಬೇಕು ಅಂತ ಇದಾರೆ ಇದು ಸೂರ್ಯಚಂದ್ರ ಕಾಂಬಿನೇಷನ್ ವರ್ಕ್ಔಟ್ ಆಗಲ್ಲ ಎಸ್ ನೋಡೋಣ ಕಾಂಬಿನೇಷನ್ ಅಲ್ಲ ಅಭ್ಯರ್ಥಿ ಫೈನಲ್ ಆದ್ಮೇಲೆ

ಪರಿಶ್ರಮ ನಿಟ್ಟ ಅಕಾಡೆಮಿ ಎಸ್ ಪರಿಶ್ರಮದಿಂದ ಮೇಲೆ ಬಂದಂತ ಪ್ರದೀಪ್ ಈಶ್ವರ ಜೋರಾಗಿ ಬರ್ತಾ ಇದಾರೆ ನೋಡ ಪ್ರದೀಪ್ ಈಶ್ವರ್ ಟಫ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ನೋಡ ನೆಕ್ಸ್ಟ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಸಿಕಲ್ ರಾಮಚಂದ್ರ ಗೌಡ್ರ ರಾಜಣ್ಣನ ಹೆಸರಿ ರಾಜಣ್ಣನಿಂದ ನಿಂತ್ಪಟ್ಟವ್ರೀಗಲ್ ಅಂಡ್ ನಮ್ಮ ದೇವರಾಜ್ ಬರ್ತಾ ಇದೆ ಗೌರಿ ಬಿದ್ರು ಡಾಕ್ಟರ್ ಶಶಿಧರ್ ಹ್ಮ್ ಇಲ್ಲ ಗೆಲ್ಲಬೇಕು ಅಂತ ಪಾರ್ಟಿ ಪ್ರಶ್ರಮಾಗ್ತದೆ ಕಾಣಿಸ್ತಿಲ್ಲ ಬಟ್ ಅವರನೇ ಅಭ್ಯರ್ಥಿ ಆಗಬಹುದು ಬಗೆಪಲ್ಲಿ ರಾಮಲಿಂಗಪ್ಪ ಜೊತೆಗೆ ಮುನ್ರಾಜು ಈ ಪ್ರೆಸರ್ ಕೇಳಿ ಕೋನ ಅಪರೇಟಿ ಕೋನ ಅಪರೇಟಿ ಅಂತ ಹೇಳ್ತಾಯಿದೆ ಇನ್ನು ಚಿಂತಾಮಣಿ ರೇಗೋಪಾಲ್ ಟಿಎಂಕೆ ಟ್ರಸ್ಟ್ ಅವರೇ ಸ್ಪರ್ಧೆ ಮಾಡ್ತಾರೆ ಅವರೇ ಅಭ್ಯರ್ಥಿ ಆಗುತ್ತಾರೆ ಅಲ್ಲಿ ಇನ್ನು ವಸಕೋಟೆ ನಿತೀಶ್ ಪುರುಷೋತ್ತಮ್ ಅಥವಾ ಎಂಟಿಪಿ ನಾಗರಾಜ್ ಇನ್ನು ಕನ್ಫರ್ಮ್ ಇಲ್ಲ ಬಹುತೇಕ ಭೌತಿಕ ನೀತಿಗಳ ಕಡೆ ಅವರ ಇಮೇಲ್ ಸೇಯಿತಲ್ಲ ಬೇಡ ನಿಮ್ಮ ನಿಮ್ಮ ಮಾನದಂಡದ ಪ್ರಕಾರ ನನ್ಗೆ ವಯಸ್ಸಾಯ್ತು ಅಂತ ಬಟ್ ಹೈಕಮಾಂಡ್ ನೋಡ್ಬೇಕು ಇನ್ನು ಸ್ವಲ್ಪ ಗೊಂದಲ ಇದ್ದಾರೆ ಏ ಅಪ್ಪ ಮಕ್ಕಳಿಗೆ ಯಾಕೆ ಕೊಡ್ಬೇಕು ಮಾ ಅಪ್ಪನ ನಿಂತ್ಕೊಳ್ಳಿ ಅಂತ ಕೇಳಿದ್ರು ಕೇಳಬಹುದೇನೋ ಗೊತ್ತಿಲ್ಲ ಬಿಜೆಪಿ ಅವ್ರನ್ನ ನಮಕ್ ಆಗಲ್ಲ ಈ ವಿಚಾರದಲ್ಲಿ ಹೌದು ಇಲ್ಲಿ ಅಂತ ಸೊ ಇನ್ನು ದೊಡ್ಡಬಳ್ಳಾಪುರ ಧೀರಜ್ ಮುನ್ರಾಜು ಆಮೇಲೆ ದೇವನಹಳ್ಳಿ ಪಿಲ್ಮುನ್ ಅಪ್ಪಗೆ ಆಗಬಹುದು ಲೆಕ್ಕಾಚಾರ ಇದೆ ಇನ್ನು ನೆಲ್ಮಂಗ್ಲ ನಾಗರಾಜು ಜೊತೆಗೆ ಸಪ್ತಗಿರಿ ಶಂಕರ್ ನಾಯ್ಕ ಶಂಕರ್ ನಾಯಕ್ ಅವರು ಮಿನಿಸ್ಟರ್ ಆಗಿದ್ರು ಅವ್ರ ಮಗ ಸಪ್ತಗಿರಿ ಅವರು ಕೂಡ ಕಳೆದ ಒಂದ್ ಎರಡು ತಿಂಗಳಿಂದ ನನಗೆ ಟಿಕೆಟ್ ಬೇಕು ಅಂತ ಕೇಳ್ತಿದ್ರಂತೆ ನೆಲ್ಮಂಗ್ಳದ ಎಲ್ ಆಗಿದ್ರು ನಾಗರಾಜು ರಮೇಶ್ ಜಾರಕಿಹೊಳಿ ಏನಾರ ಬೆಳಗಾವಿ ಬಿಟ್ಟು ಎಲ್ಲಾರು ಲಾಬಿ ಮಾಡಿದ್ದಾರೆ ಅದು ನೆಲ್ಮಂಗ್ಲ ಎಕ್ಸ್ ಎಂ ಎಲ್ ನಾಗರಾಜು ರಮೇಶ್ ಜಾರಕಿಹೊಳಿ ಟೀಮ್ಗೂ ಕೂಡ ತುಂಬಾ ಅತ್ಯಾಪ್ತ ಹಾಗಾಗಿ ನಾಗರಾಜು ಕೂಡ ಸ್ಟಾಂಗ್ ಟಿಕೆಟ್ ವಿಚಾರದಲ್ಲಿ ಇವರು ಎಂಟ್ರಲ್ ಎಂ ಎಲ್ ಗೆಲ್ತೆ ಗೆಲ್ಸಿ ಅಂತ ಒಂದಷ್ಟು ಹೈಕಮಾಂಡ್ ನಾಯಕರು ಹೇಳ್ತಾವ್ರೆ ನೋಡ್ಬೇಕೇನಾಗತ್ತೆ ಅಂತ ಇಷ್ಟೆಲ್ಲ ಕ್ಷೇತ್ರದಲ್ಲಿ ಹೇಳಿದ್ರಲ್ಲ ಈಗ ನೀವು ಬಿಜೆಪಿ ಗೆಲ್ಲುವ ಕ್ಷೇತ್ರಗಳು ಗೆಲ್ಲಲೇಬಹುದಾದಂತ ಕ್ಷೇತ್ರಗಳ ಲೆಕ್ಕ ಹಾಕೊಂಡ್ರೆ ಒಂದು ಅವಕಾಶ ಇರೋದು ಹ್ಮ್ ಲೆಕ್ಕ ಲೆಕ್ಕಾಕಂಡಿರೋದಲ್ಲಿ ಅಂತಂದ್ರೆ ಒಂದು ಕೋಲಾರ ಮಾಡ್ತೀವಿ ನಾವು ಬಂಗಾರಪೇಟೆ ಮಾಡ್ತೀವಿ ಕೆ ಜಿ ಎಫ್ ಮಾಡ್ತೀವಿ ಮಾಲೂರ್ ಮಾಡ್ತೀವಿ ಚಿಕ್ಕಬಳ್ಳಾಪುರ ಮಾಡ್ತೀವಿ ಐದು ಬಾಗೇಪಲ್ಲಿ ಒಂದು ಆರು ಹೊಸಕೋಟೆ ಏಳು ಹ್ಮ್ ದೊಡ್ಡಬಳ್ಳಾಪುರ ಎಂಟು ಹ್ಮ್ ದೇವನಹಳ್ಳಿ ಒಂಬತ್ತು ನೆಲಮಂಗ್ಳ ಹತ್ತು ಅಂತ ಇಟ್ಕೊಂಡವ್ರೆ ಆದ್ರೆ ಗ್ಯಾರಂಟಿ ಇವ್ರಿಗೆ ಏನ್ಕಂಡ್ರೆ ಗ್ಯಾರಂಟಿ ಈ ಕ್ಷಣಕ್ಕೆ ಅವು ಇವು ಬಿಟ್ಕೊಂಡ್ರೆ ಒಂದು ಚಿಕ್ಕಬಳ್ಳಾಪುರ ಹ್ಮ್ ಒಂದು ಹೊಸಕೋಟೆ ಒಂದ್ ದೊಡ್ಡಬಳ್ಳಾಪುರ ಹ್ಮ್ ಮೂರು ನೀಟಾಗಿ ತಕೊಂಡ್ರೆ ಹತ್ತಕ್ಕೂ ರೀಚ್ ಮಾಡಬಹುದು ಹ್ಮ್ ಸುಧಾಕರ್ನ ಸೋಲ್ಸಕ್ ಕ್ಷಣಕ್ಕೆ ಸುಧಾಕರ್ ಫಿಕ್ಸ್ ಹೌದು ಧೀರಾಜು ಟ್ರಯಂಗಲ್ ಫೆಟಲ್ ಮುಂದೆ ಅವರೇ ಅಲ್ವಾ ಹೌದು ಏಳನೇದು ಹೊಸಕೋಟೆ ನಿಶೀಶ್ ವರ್ಷಸ್ ಅಲ್ಲಿ ಒಂದ್ ಪರ್ಸೆಂಟ್ ಮುಂದೆ ಅವರೇ ಮೂರು ನಾಳೆಗಲ್ಲಿ ಶರತ್ ಮುಂದಕ್ಕೆ ಅದ್ ಅದ್ಬೇರೆ ಕತೆ ನಿತೀಶ್ ನಮ್ದೇ ಅಂತ ನಿಂತಿದೆ ಹಾಗಾಗಿ ಮೂರು ಓಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಒಂದೇ ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕ್ಷಣಕ್ಕೆ ಒಂದೇ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಗೆಲ್ಲೋದು ಒಂದೇ ಹಂಡ್ರೆಡ್ ಪರ್ಸೆಂಟ್ ಇವತ್ತೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಫೈಟ್ ಫೈಟ್ ಚಿಕ್ಕಬಳ್ಳಾಪುರ ಸೇರ್ಸ್ಕಂಡಂಗೆ ಚಿಕ್ಕಬಳ್ಳಾಪುರ ಮಾಲೂರು ಬಂಗಾರಪೇಟೆನ ಟ್ರೈಯಾಂಗಲ್ ಹಾಕಳಿ ಮೂರು ಸರಿನಾ ಆ ಕೋಲಾರನು ಹಾಕಳಿ ಬಾಗೇಪಲ್ಲಿ ಎಲ್ಲಾ ಒಂದಾದ್ರೆ ಆಕಳಿ ಐದು ಹೊಸಕೋಟೆ ದೊಡ್ಡಬಳ್ಳಾಪುರ ಎಂಟೊಂಬತ್ಗೆ ಹ ಒಂದಾಗಿ ಚುನಾವಣೆ ಮಾಡಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಬಿಜೆಪಿಯವರೆಲ್ಲ ಸರಿ ಮಾಡ್ಕೊಂಡು ಒಗ್ಗಟ್ಟಲ್ಲಿ ಹೋದ್ರೆ ಯಾರಿಗೆ ಟಿಕೆಟ್ ಕೊಟ್ಟರು ಹತ್ತಕ್ಕೂ ಮುಟ್ಟಬಹುದು ಮಾಡಬಹುದು ಚುನಾವಣೆ ಮಾಡಲೇಬೇಕು ಒಗ್ಗಟ್ಟಾಗ್ದಾರ ಅವ್ರ ಮನೆ ಅವ್ರ ಹಾಳೆ ಮಾಡ್ಕೊಂಡ್ರು ಒಂದು ಚಿಕ್ಕಬಳ್ಳಾಪುರ ಸುಧಾಕರ್ ಏಕೈಕ ಎಂ ಎಲ್ ಎ ಗೆದ್ದು ಬರಬಹುದು ಇಷ್ಟೇ ಎಸ್ ಇದು ಮೂರು ಜಿಲ್ಲೆ ನಿಮ್ ಪ್ರಕಾರ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಇಲ್ಲಿ ಈ ಮೂರು ಜಿಲ್ಲೆಯ ಹದಿನೈದು ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ ಎಷ್ಟು ಗೆಲ್ಲುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ